ಗಣಿ ಹಾಯ್ ಹಾಯ್ ಹೇಳ್ತೀನ. ನಾನು ಅವಾಗಿಂದ ನೋಡ್ತಿದ್ದೀನಿ ಇದನ್ನ. ಜಸ್ಟ್ ಈಗ ಮಧ್ಯಾಹ್ನ ಬಂದೆ, ಕೂತ್ಕೊಂಡು ನೋಡ್ತಾ ಇದ್ದೀನಿ ಒಂದ್ 40 ನಿಮಿಷದಿಂದ. ನಾನು ಯಾವತ್ತು ಎಲ್ಲೂ ಫೋನ್ ಮಾಡಿದವನಲ್ಲ, ಫಸ್ಟ್ ಟೈಮ್ ಒಂದು ಪ್ರೋಗ್ರಾಮ್ ನೋಡಿ ನನಗೆ ಫೋನ್ ಮಾಡಬೇಕು ಅಂತ ಹೇಳ್ತೀನ. ಎಷ್ಟೋ ಎಷ್ಟು ಕಷ್ಟಪಟ್ಟು ಬಂದಿದ್ದಾನೆ ನಮ್ ತರ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ ಚಿನ್ನ. ಅರ್ಥ ಆಯ್ತಾ? ಒಬ್ಬ ಕಲಾವಿದ ಬೆಳೆದು ಬಿಟ್ರೆ ಈ ಮಳೆ ಬಂದಾಗ ಅಣಬೆಗಳು ಬಿಡ್ತಾವ ಗೊತ್ತಾ? ಹಂಗೆ ಪ್ರತಿಯೊಬ್ರು ಒಂದೊಂದ್ ತರ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ನಾನು ಈ ಇಶ್ಯೂ ನೋಡ್ತಿದ್ರೆ ಈ ಇಶ್ಯೂಗೂ ನಿಮ್ಗೆ ಸಂಬಂಧನೇ ಇಲ್ಲ, ನಿನಗೂ ಇಶ್ಯೂಗೂ ಸಂಬಂಧನೇ ಇಲ್ಲ. ಹೌದು, ಈ ತರ ಗಣಿ ಯಾರೋ ಯಾರೋ ಒಂದ್ ನಿಮಿಷ ಮಾತಾಡ್ಬಿಡ್ತೀನಿ. ನನಗ ಹೇಳಬೇಕು ಅನ್ಸ್ಬಿಟ್ಟು ಮಾಡಿದ್ದೀನಿ. ನಿನಗೂ ಗೊತ್ತು, ನಾನು ಸುಖ ಸುಮ್ಮನೆ ಎಲ್ಲ ಇಶ್ಯೂಗೂ ತಲೆ ಹಾಕೋಣಲ್ಲ. ಹೌದೌದು, ಹೇಳು ಹೇಳು. ಸುಮ್ಮನೆ ಫೋನ್ ಮಾಡೋನು ಅಲ್ಲ ನಾನು ಯಾರಿಗೂ. ನನಗೆ ಮನ್ಸ್ ಬಂದ್ ಮಾಡಿದ್ದೀನಿ ಅಂದ್ರೆ ನಾನು ಓಪನ್ ಆಗಿ ಹೇಳಬೇಕು ಅಂತಿರೋದು. ಇದು ಯಾರೋ ಯಾರ್ದೋ ರಿಲೇಷನ್ ಅನ್ಬಿಟ್ಟು ಯಾರೋ ದುಡ್ಡು ಇಸ್ಕೊಂಬಿಟ್ಟು ಅದನ್ನ ಸುಮ್ ಸುಮ್ನೆ ಕರ್ಕೊಂಬಂದು ನಿನ್ ಕೂರ್ಸಿದ ನೀನು ಬಂದ್ ಕೂತ್ಕೊಳ್ಳೋದ್ ಇದೆಯಲ್ಲ, ಒಬ್ಬ ಕಲಾವಿದ ಬಂದ್ ನಂಗೆ ಕೂತ್ಕೊಳ್ಳೋದ್ ಇದೆಯಲ್ಲ, ಯಾವ್ದೇ ಬೆನ್ನೆಲು ಬಿಲ್ದೆ ಸಪೋರ್ಟ್ ಇಲ್ದೆ ಬಂದು ಬೆಳೆದು ಇವತ್ತು ಒಂದ್ ಆನ್ಸರ್ ಮಾಡೋದಿದೆಯಲ್ಲ, ಅದೆಷ್ಟು ನೋವಾಗುತ್ತೆ ಅಂತ ಕಲಾವಿದ ಗೊತ್ತಾಗುತ್ತ? ಅದು ಇಲ್ಲ, ನಾನು ಯಾಕೆ ಬಂದಿದ್ ಗೊತ್ತಾ ಚಿನ್ನ? ಇದು ನನ್ನೊಬ್ಬನ ವಿಷಯ ಅಲ್ಲ, ಎಲ್ಲಾ ಕಲಾವಿದ್ರು ಅವ್ರ ಹೆಸರು ಹೇಳ್ಕೊಂಡು ಯಾರು ಏನೇ ಮಾಡಿದ್ರು ಅಥವಾ ಯಾರೋ ಅವ್ರ ಸಂಬಂಧಿಕರು ಅಂತ ಯಾರೋ ಹೇಳಿದ್ರು, ಏನಾದ್ರೂ ಡೈರೆಕ್ಟ್ ಆಗಿ ಹೆಸರು ಬರೋದೇನು? ಯಶ್ ವಂಚನೆ, ಗಣೇಶ್ ಗಣೇಶ್ ಇಂದ. ಅದೇ ನಾನು ಹೇಳ್ತಿರೋದು, ನಾನು 40 ನಿಮಿಷದಿಂದ ನೋಡ್ತಿದ್ದೀನಿ, ಇಶ್ಯೂಗೂ ನಿಂಗೆ ಸಂಬಂಧ ಇಲ್ಲ, ಅವ್ರ್ಯಾರೋ ದುಡ್ಡು ಇಸ್ಕೊಂಡಿದಾರೆ, ಇವನ್ಯಾರೋ ನನ್ ಮೇಲೆ ಕೇಸ್ ಹಾಕಿದಾರೆ, ಯಾರೋ ಹೊಡೆದ್ರು ಅಂತಾನೆ. ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಸ್ಬಿಡಿ, ಅವನಿಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಇವರೇ ಯಶ್, ಆಮೇಲೆ ಕ್ಲಾರಿಫೈ ಮಾಡಿದ್ಯಾ ನೀನು? ಓಕೆ, ನಾನು ನೋಡ್ತಿದ್ದೀನಿ ಇದು ಬೇರೆ ಬೇರೆ ತರ ಆಗ್ತಾ ಇದೆ. ಅವ್ರ ಯಾರೋ ಬಂದು ಕೂತ್ಕೋತವ್ರೆ, ಬಾಡಿಗೆ ಕೊಟ್ಟವ್ರು, ನನ್ಗೆ 2 ಲಕ್ಷ ಇದಾಗಿದೆ ಅಂತ ಹೇಳ್ತಾವ್ರೆ. ಓಕೆ, ನೀನ್ ಕ್ಲಾರಿಫೈ ಮಾಡಿದ್ಯಾ ಇದನ್ನ? ಇದಕ್ಕೂ ನಿಮಗೂ ಸಂಬಂಧ ಇಲ್ಲ. ಓಕೆ, ಇವಾಗ ಕ್ಲಾರಿಫೈ ಕ್ಲಿಯರ್ಲಿ ನಂಟ್ ಅದನ್ನು ಹೇಳಿದೆ. ಇನ್ನ ಮೇಲೆ ನನ್ನ ಹೆಸರಲ್ಲಿ ಯಾರು ಎಲ್ಲೇ ಮಾಡಿದ್ರು ದಯವಿಟ್ಟು ಮಾಡಬೇಡಿ, ಅದಕ್ಕೂ ನನ್ಗೆ ಸಂಬಂಧ ಇಲ್ಲ ಅಂತ ಹೇಳಿದ್ಯಾ. ಓಕೆ, ಇದೆಲ್ಲ ನೋಡಕ್ ಆಗಲ್ಲ ನನ್ನ ಕೈಲಿ. ಹೌದು, ಏನ್ ಗೊತ್ತಾ ಗಣಿ, ನಾನೊಂದು ಕೇಳೋದೇನಂದ್ರೆ, ಇವತ್ತು ಇದ್ರ ಮುಖಾಂತರ ನಾನು ಎಲ್ಲಾ ಮಾಧ್ಯಮಗಳಿಗೂ ಕೇಳ್ಕೊತೀನಿ, ಒಬ್ಬ ಕಲಾವಿದ ತನ್ನ ಅವನೇ ಏನಾದ್ರೂ ತಪ್ಪು ಮಾಡ್ದ ಅಂದಾಗ ನಿಮಗೆ ಎಲ್ಲಾ ರೀತಿ ಹಕ್ಕು ಅಧಿಕಾರ ಇರುತ್ತೆ. ಏನಾದ್ರೂ ಅವನ ಒಂದು ಕೆಟ್ಟ ಕೆಲಸನ ಮತ್ತೊಂದು ಮಾಡಿದಾಗ ನಾವೇನ್ ಸಮಾಜದಲ್ಲಿ ಸ್ಟಾರ್ಸ್ ಅಂದ ತಕ್ಷಣ ಮೇಲ್ಗಡೆ ಇರೋರು ಅಂತಲ್ಲ, ಆದ್ರೆ ನಮ್ ಹೆಸರು ಇಟ್ಕೊಂಡು ನಮ್ಗೆ ಯಾರೋ ಏನೋ ಮಾಡಿದ್ರು ಅನ್ನೋ ಕಾರಣಕ್ಕೋ, ಇನ್ಯಾರದೋ ಜೊತೆ ಜಗಳ ಆಯ್ತು ಅನ್ನೋ ಕಾರಣಕ್ಕೋ ದಯವಿಟ್ಟು ತರಬೇಡಿ. ಒಂದು ಚಿತ್ರರಂಗದಲ್ಲಿ ಎಷ್ಟು ಕಷ್ಟಪಟ್ಟು ನಾವು ಬೆಳೆದಿರ್ತೀವಿ ಅಥವಾ ಜನ ಒಬ್ಬ ಕಲಾವಿದನ್ ನೋಡಿ ಸಾಕಷ್ಟು ಅನುಸರಿಸ್ತಿರ್ತಾರೆ, ಅನುಕರಿಸ್ತಾರೆ, ಏನ್ ಕೆಲಸ ಮಾಡ್ತಾನೆ ಆತರ ನಾವು ಬದುಕಬೇಕು ಅಂತ. ಸೊ ನಾವು ಅದಕ್ಕೆ ಒಳ್ಳೆ ಕೆಲಸ ಮಾಡೋದಕ್ಕೆ 1000 ದಾರಿಗಳು ಹುಡುಕಿ ನಮ್ ಕೈಲಿ ಏನಾಗುತ್ತೋ ಮಾಡ್ತಾ ಇರ್ತೀವಿ. ಇಂಥ ವಿಷಯಗಳಿಂದ 4 ಜನ ಕೆಲಸ ಇಲ್ಲದೆ ಕೂತಿರೋರು ಮಾತಾಡೋ ತರ ಆಗಬಾರ್ದು. ಸೊ ಇದು ಇಲ್ಲಿ ನಿಲ್ಲಿ ಗಣಿ. ಏನು ಗೊತ್ತಾ, ನಾವುಗಳು ಎದ್ರ್ಕೊಂಡು ಹೋಗ್ ಏನಕ್ಕೆ ಬಂದು ಮಾತಾಡ್ಬೇಕು ಅನ್ಕೊಂಡು ಕೂತು ಕೂತು 3 ತಿಂಗಳಿಗೊಂದು ನನಗಂತೂ ಬೇಜಾರು ಬಂದ ಹೋಗ್ಬಿಟ್ಟಿದೆ. ಇಲ್ಲ ಇಲ್ಲ, ನಾನು ನಿಮಗೂ ಗೊತ್ತು ನಾನು ಮಾಡಲ್ಲ ಫೋನ್. ಓಕೆ, ಈ ತರ ನೋಡ್, ನನಗೂ ಇಷ್ಟ ಆಗ್ಲಿಲ್ಲ. ಇದು ನಿನಗೂ ಆಗಿರ್ತಲ್ವ ಅನುಭವ? ಇದು ಇಷ್ಟ ಆಗ್ಲಿಲ್ಲ ನನಗೆ, ಫಸ್ಟ್ ಟೈಮ್ ಏನೋ ಆಗ್ತಿರೋದು. ಅದು ಏನ್ ಗೊತ್ತಾ ಗಣಿ, ಕ್ಲಾರಿಫೈ ಮಾಡಿದ್ಯಾ? ಇವತ್ತು ಕ್ಲಾರಿಫೈ ಮಾಡಿದ್ಯಾ ನೀನ್ ಬಿಟ್ಬಿಡು? ಓಕೆ, ಅಂಡ್ ಇದಕ್ಕೂ ನಿಮ್ಗೆ ಸಂಬಂಧ ಇಲ್ಲ ಅಂತಾನು ಕ್ಲಾರಿಫೈ ಮಾಡಿದ್ಯಾ? ಅವ್ರ್ಯಾರು ದುಡ್ಡು ಕೊಟ್ಟಿದ್ದಾರೆ, ಓಕೆ, ಅವ್ರ್ಯಾರು ದುಡ್ಡು ಇಸ್ಕೊಂಡಿದ್ದಾರೆ, ಲೆಟ್ ದೆಮ್ ಸಿಟ್ ಅಂಡ್ ಟಾಕ್. ಅದಕ್ಕೆ ಕೂರ್ಸಿದೀನಿ, ಲೆಟ್ ದೆಮ್ ಫೈನಲ್. ನೆಕ್ಸ್ಟ್ ಕೆಲಸ ಅವ್ರವ್ರು ಮಾತಾಡ್ಕೊಳ್ಳಿ ಅನ್ಬಿಟ್ಟು ನಾವು ಹೊರಡೋದೇನೆ. ಲೆಟ್ ದೆಮ್ ಫೈನಲ್ ದಯವಿಟ್ಟು ಎದ್ದು ಬಿಡಲಿಲ್ಲ. ಹೌದೌದು, ಓಕೆ, ಫೈನಲ್ ಇದ್ದಿಟ್ಟು ಅಂಡ್ ದಯವಿಟ್ಟು ಎದ್ದು ಬಿಡಲಿಲ್ಲ. ಓಕೆ ಚಿನ್ನ, ಬಾಯ್. ಓಕೆ, ಥ್ಯಾಂಕ್.